ಒಂದು ಕಡೆ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ದರ್ಶನ್ ಬೇಲ್ ಸಿಕ್ಕಿದ್ರೆ ಸಾಕಪ್ಪ ನನಗೆ ಎನ್ನುವ ಮನಸ್ಥಿತಿ ಸದ್ಯಕ್ಕೆ ಇರೋದು ನಿಮಗೆ ಗೊತ್ತಿರಲಿ ಪರಪ್ಪನ ಅಗ್ರಹಾರದಲ್ಲಿ ಇದೇ ದರ್ಶನ್ ಆ್ಯಂಡ್ ಪಟಾಲಂ ಇದ್ದಾಗ ಇಷ್ಟೊಂದು ಸಮಸ್ಯೆಗಳು ನಮ್ಗೆ ಕೇಳಿ ಬರಲಿಲ್ಲ ಅದರ ಅರ್ಥ ಸೌಲಭ್ಯಗಳು ಚೆನ್ನಾಗಿ ಸಿಕ್ಕಿರಬೇಕು ಅಂತ ನಾವು ಅಂದುಕೊಳ್ಳಬಹುದು ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ದಾಗ ತುಂಬ ದೂರುಗಳು ಇರಿಟೇಷನ್ನು ನನಗೆ ಸಿಟ್ಟು ಕೋಪ ಇದ್ಯಾವುದೂ ಆಚೆ ಬರಲ್ಲ ಅನುಕೂಲಕರವಾಗಿದೆ ಎಂದು ಅದರ ಅರ್ಥ ಎಕ್ಸೆಪ್ಟು ನನಗೆ ಮನೆ ಊಟ ಬೇಕು ಹೇಳಿ ಅರ್ಜಿ ಅದಕ್ಕೆ ತಕ್ಕಂತೆ ಜೈಲು ಅಧಿಕಾರಿಗಳ ಸ್ವಲ್ಪ ಡ್ರಾಮಾ ಈ ಎರಡು ಡ್ರಾಮಾಗಳು ಬಿಟ್ಟುಬಿಟ್ರೆ ಪರಪ್ನ ಅಗ್ರಹಾರದಲ್ಲಿ ಏನೂ ಇರಲಿಲ್ಲ ಕಾರಣ ಚೆನ್ನಾಗಿರೋ ಊಟ ಸಿಕ್ಕಿದ್ದಕ್ಕೇ ಸುಮ್ಮನೆ ಇದ್ದಿದ್ದು ವ್ಯವಸ್ಥೆಗಳು ಚೆನ್ನಾಗಿದ್ದಿದ್ದಕ್ಕೇ ದರ್ಶನ್ ಸುಮ್ಮನೆ ಇದ್ದದ್ದು ಅಂತ ಅಧಿಕಾರಿಗಳು ಚೆನ್ನಾಗಿ ನಾಟಕ ಮಾಡ್ತಾಯಿದ್ರು ಅವಾಗ ಓಹೋ ನಾವು ಕೊಡೋಲ್ಲ ನಾವಿಲ್ಲಿ ಎಲ್ರಿಗೂ ಏನು ಊಟನೋ ಅದೇ ದರ್ಶನಿಗೂ ಊಟ ಬೇರೆ ನಿಯಮ ನಾವು ಮಾಡೋಕ್ಕಾಗಲ್ಲ ಜೈಲ್ ಮ್ಯಾನ್ಯಲ್ ಏನು ಹೇಳುತ್ತೋ ಅದನ್ನೇ ನಾವು ಮಾಡೋದು ಪತ್ರ ಬರೆದಿದ್ದೂ ಬರೆದಿದ್ದೆ ಕೋರ್ಟ್ಗೆ ಯಾಮಾರಿಸಿದ್ದು ಯಾಮಾರಿಸಿದ್ದೆ ಇದೊಂದು ಆಯಿತಾ ಅದೇ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ ಮೇಲೆ ದರ್ಶನ್ ಪರಿಸ್ಥಿತಿ ಇದೆಯಲ್ಲ ಇದು ಒಬ್ಬ ಖೈದಿ ಅಥವಾ ಒಬ್ಬ ವಿಚಾರಣಾಧೀನ ಖೈದಿ ಎಲ್ಲ ಖೈದಿಗಳು ಬಳ್ಳಾರಿ ಜೈಲಲ್ಲಿ ಏನು ಫೇಸನ್ ಏನು ಫೇಸ್ ಮಾಡ್ತಾರೋ ಅದೇ ವಿಚಾರವನ್ನು ಫೇಸ್ ಮಾಡ್ತಾ ಇರೋದು ದರ್ಶನ್ ಅಂತ ದರ್ಶನ್ ಏನು ಸ್ಪೆಷಲ್ ಆಗಲಿಲ್ಲ ಬಳ್ಳಾರಿ ಜೈಲಲ್ಲಿ ಅಂಥೇಳಿ ನಮ್ಗೆ ಇಲ್ಲಿವರೆಗೂ ಇರತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರವಾಗಿ ಆದರೆ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ದರ್ಶನ್ ನಡವಳಿಕೆಗಳಿದೆಯಲ್ಲ ಈ ನಡವಳಿಕೆಗಳು ಪ್ರತಿ ನಡವಳಿಕೆಗಳು ಕೂಡ ಒಂದು ಕಡೆ ಕೌಂಟ್ ಆಗ್ತಾಯಿದೆ ಒಂದು ಕಡೆ ದರ್ಶನ್ಗೆ ಸಿಟ್ಟು ತರಿಸ್ತಾ ಇರಬಹುದು ಕೆಲ ಸೌಲಭ್ಯಗಳ ವಿಚಾರದಲ್ಲಿ ಅದು ಟಿ ವಿ ಆಗಬಹುದು ಟಾಯ್ಲೆಟ್ ವಿಚಾರ ಆಗಬಹುದು ಟಾಯ್ಲೆಟ್ ಕ್ಲೀನ್ ಮಾಡೋ ವಿಚಾರ ಆಗಬಹುದು ಕಸ ಗುಡಿಸೋದಾಗಬಹುದು ಬಟ್ಟೆ ಗುಡಿಸೋದಾಗಬಹುದು ಬಟ್ಟೆ ಒಗೆಯೋದಾಗಬಹುದು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ದರ್ಶನ್ಗೆ ಒಂದಷ್ಟು ಇರುಸು ಮುರುಸುಗಳಾಗ್ತಾಯಿವೆ ಅದಕ್ಕೆ ತಕ್ಕಂತೆಯೇ ದರ್ಶನ್ ಕೂಡ ರಿಯಾಕ್ಟ್ ಮಾಡ್ತಾ ಇರೋದಾ ಜೈಲು ಅಧಿಕಾರಿಗಳು ಕೂಡ ಏನು ಬಿಡ್ತಾ ಇಲ್ಲ ಪ್ರತಿ ಈ ರೀತಿ ಅನುಚಿತ ನಡವಳಿಕೆಗಳಿಗೆ ದರ್ಶನ್ ಸಿಟ್ಟಿಗೆ ಸರಿಯಾಗಿ ಅಲ್ಲಿ ಪಾಠ ಕೂಡ ಹೇಳ್ತಾ ಇದ್ದಾರೆ ಇದೆಲ್ಲ ನಡೆಯಲ್ಲ ತಪ್ಪಿರೋದು ಕಲಿಯಬೇಕಾಗತ್ತೆ ಇಂಥ ಮಾತುಗಳು ಕೂಡ ಒಂದು ಕಡೆ ಜೈಲು ಅಧಿಕಾರಿಗಳ ಕಡೆಯಿಂದ ಬಂದಿದೆ ಇಂಥ ನಡವಳಿಕೆಗಳು ದರ್ಶನಿಗೆ ಬೇಲ್ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಡಕಾಗ್ತವಾ ಅಂತ ಕಾರಾಗೃಹದಲ್ಲಿ ಕಾಟೇರಣಿಗೆ ಇದೀಗ ಈ ಭಯ ಒಂದು ಕಡೆ ಶುರುವಾಗಿದೆ ಏನೋ ಸಿಗಲ್ವೇನೋ ಈಗ ನಮಗೆ ಗೊತ್ತಿರತಕ್ಕಂಥ ವಿಚಾರದಲ್ಲಿ ಏನು ಅಂತ ಹೇಳಿದ್ರೆ ಈ ಸನ್ನಡತೆ ಆಧಾರದ ಮೇರೆಗೆ ಕೆಲವು ಸಜಾ ಬಿಡುಗಡೆ ಮಾಡುತ್ತಾರೆ ಬಿಡುಗಡೆ ಮಾಡಲಾಗಿದೆ ಇಂಥ ಮಾತನ್ನು ನಾವು ಕೇಳ್ತಾ ಇರ್ತೀವಿ ಓದ್ತಾ ಇರ್ತೀವಿ ಸನ್ನಡತೆ ಇಟ್ಕೊಂಡಾಗ ಏನೋ ತಪ್ಪು ಮಾಡಿ ಬಂದುಬಿಟ್ಟಿರ್ತಾನಪ್ಪ ಅವನು ಜೈಲಲ್ಲಿ ಅವನ ಬಿಹೇವಿಯರು ಅವನ ಕ್ಯಾರೆಕ್ಟರು ಅವನ ಕಂಡಕ್ಟು ಎಲ್ಲ ಕರೆಕ್ಟಾಗಿದೆ ಒಳ್ಳೆ ಥರ ನಡ್ಕೊಂಡಿದ್ದಾನ ಅವನು ಅವನ ತಪ್ಪಿಗೆ ಅವನು ಪ್ರಾಯಶ್ಚಿತ್ತ ಪಟ್ಕೊಂಡಿದ್ದಾನೆ ಪಶ್ಚಾತ್ತಾಪ ಪಟ್ಕೊಂಡಿದ್ದಾನೆ ಹಾಗಾಗಿ ಅವನಿಗೆ ಹತ್ತು ವರ್ಷ ಇರೋ ಶಿಕ್ಷೆನ ಒಂದು ನಾಲ್ಕು ವರ್ಷ ಆದಮೇಲೋ ಐದು ವರ್ಷ ಆದಮೇಲೋ ಬಿಟ್ಟುಬಿಡೋಣ ಅವನ್ನ ಅವ್ನು ಬದಲಾದ ಮನುಷ್ಯ ಆಗಿದೆ ಅಂತ ಬಿಟ್ಬಿಡ್ತಾರೆ ಆದರೆ ಕಾರಾಗೃಹದಲ್ಲಿ ಕಾಟೆರನ್ಂದು ದಿನಕ್ಕೊಂದು ಕಿತಾಪತಿಗಳಾದರೆ ದಿನಕ್ಕೊಂದು ಕಿರಿಕಿರಿಗಳಾದಾಗ ಈ ವಿಚಾರ ಕೂಡ ಬೇಲ್ ವಿಷಯದಲ್ಲಿ ಒಂದು ಅತ್ಯಂತ ಪ್ರಮುಖವಾದಂಥ ಅಂಶ ಆಗುತ್ತಾ ಅಂತ ಹಾಗಾಗಿ ಬೇಲ್ ಸಿಗಲ್ಬೇನು ಅಂಥೇಳಿ ಕಾಟೆರನಿಗೆ ಒಂದು ಕಡೆ ಭಯ ಕೂಡ ಶುರುವಾಗಿದೆ ಒಬ್ಬರು ಒಂದು ಲೆಟರ್ ಕಳಿಸ್ತಾರೆ ದರ್ಶನ್ಗೆ ಕಾರಾಗೃಹಕ್ಕೇ ಒಂದು ಲೆಟರ್ ಬರೆದಿದ್ದಾರೆ ವಕೀಲರೊಬ್ಬರು ದರ್ಶನ್ ಅಭಿಮಾನಿನೇ ಇರಬಹುದೇನೋ ಹಿತೈಷಿ ಇರಬಹುದೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಅವರು ತಮ್ಮ ಹೆಸರನ್ನು ಗೌಪ್ಯವಾಗಿಟ್ಟು ತಮ್ಮ ಹೆಸರನ್ನು ಅನಾನಿವ್ಸಾಗಿ ಇಟ್ಟು ಈ ರೀತಿ ಒಂದು ಬರೆದಿದ್ದಾರೆ ಬರೆದಿದ್ದಾರಲ್ಲಿ ಆ ಅನಾಮಧೇಯ ಲೆಟರ್ನಲ್ಲಿ ದರ್ಶನ್ ಅವರೇ ನಿಮಗೆ ಬೇಲ್ ಬೇಕಾದರೆ ನೀವು ಹೇಗಿರಬೇಕು ಎನ್ನುವುದರ ಬಗ್ಗೆ ಕೂಡ ಆ ಅನಾಮಧೇಯ ವಕೀಲರು ಕೆಲವು ಸೂಚನೆಗಳನ್ನು ಸಲಹೆಗಳನ್ನು ದರ್ಶನ್ಗೆ ಕೊಟ್ಟಿದ್ದಾರೆ ಆ ಲೆಟರ್ ನೋಡಿಯೇ ಕೊಲೆ ಆರೋಪಿ ದರ್ಶನ್ಗೆ ನಡುಕ ಉಂಟಾಗ್ಬಿಟ್ಟಿದೆ ಅಯ್ಯೋ ಅಯ್ಯೋ ನಾನು ಈ ಥರ ಇದ್ದರೆ ನನ್ನ ಕತೆ ಅಷ್ಟೇನಾ ನಾನು ಜೈಲಲ್ಲೇ ಇರಬೇಕಾಗತ್ತಾ ಇನ್ನೂ ಎಷ್ಟು ತಿಂಗಳು ಎಷ್ಟು ವರ್ಷನೋ ನನಗೆ ಗೊತ್ತಿಲ್ವಲ್ಲಪ್ಪ ಎನ್ನುವ ಮಟ್ಟದಲ್ಲೂ ಕೂಡ ಇರಬಹುದು ದರ್ಶನ್ ಹಾಗಾದರೆ ಆ ವಕೀಲರು ಬರೆದಿರ್ತಕ್ಕಂಥ ಪತ್ರದಲ್ಲಿ ಏನಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಆ ಲೆಟ್ರಲ್ಲಿ ನೋಡಿ ಸ್ವಾಮಿ ಇಂದು ಚಾರ್ಜ್ ಶೀಟ್ ಆಗಿದೆ ಜಾಮೀನು ಅರ್ಜಿ ಹಾಕ್ಕೊಳ್ಳೋ ಟೈಮಲ್ಲಿ ನೀವಿದ್ದೀರಾ ಆದರೆ ಇಂಥ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ನ್ಯೂಸೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಡಿ ಇದು ಒಳ್ಳೆಯದಲ್ಲ ಒಂದು ಒಳ್ಳೆಯ ಒಪಿನಿಯನ್ನು ನಿಮ್ಮ ಬಗ್ಗೆ ಯಾರಿಗೂ ಕ್ರಿಯೇಟ್ ಆಗೋಲ್ಲ ಒಳ್ಳೆ ಅಭಿಪ್ರಾಯ ನಿಮ್ಮ ಬಗ್ಗೆ ಬರಲ್ಲ ದಿನಕ್ಕೊಂದು ದಿನಕ್ಕೊಂದು ದಿನಕ್ಕೊಂದೊಂದು ಇಶ್ಯೂಗಳು ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದರೆ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಬೇಲ್ ಅರ್ಜಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಬೇಲ್ ಟೈಮಲ್ಲಿ ನಿಮ್ಮ ಪ್ರತಿ ನಡವಳಿಕೆಯು ಕೂಡ ಕೌಂಟ್ ಆಗುತ್ತೆ ಅಂಥೇಳಿ ಆ ಅನಾಮಧೇಯ ವಕೀಲ ಎಚ್ಚರಿಸಿದ್ದಾರೆ ಜೈಲಿನ ಒಳಗಿರತಕ್ಕಂಥ ನಿಮ್ಮಿಂದ ವಕೀಲರ ತಂಡಕ್ಕೂ ನಿಮ್ಗೆ ಯಾರು ಬೇಲ್ಗೆಲ್ಲ ಓಡಾಡ್ತಾ ಇದ್ದಾರೋ ಆ ತಂಡಕ್ಕೂ ಒಂದು ಸಹಕಾರ ಬೇಡವೆ ಒಂದು ಕೋಪ್ರೇಷನ್ ಬೇಡವಾ ಅಲ್ಲಿ ಬೇಕದು ಪ್ರತಿಯೊಂದಕ್ಕೂ ಎಲ್ಲ ವಿಷಯಕ್ಕೂ ನೀವು ರಿಯಾಕ್ಟ್ ಮಾಡೋದು ಕೂಡ ಒಳ್ಳೆಯದಲ್ಲ ಮತ್ತು ಸಮಯ ಸಮಯ ಅದಕ್ಕೆ ಸೂಕ್ತವಾಗಿಲ್ಲ ನೀವು ಹೊರಗೆ ಬರುವ ದಾರಿಗಳ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ ದರ್ಶನ್ ಅವರೇ ನೀವು ಆಚೆ ಹೇಗೆ ಬರಬೇಕು ಅದನ್ನು ಯೋಚನೆ ಮಾಡಿ ಒಳಗಿದ್ದುಕೊಂಡೇ ನೀವು ಸಿಟ್ಟು ಮಾಡ್ಕೊಳ್ಳೋದು ರೋಷ ತೋರಿಸ್ಕೊಳ್ಳೋದು ಆವೇಶ ತೋರಿಸ್ಕೊಳ್ಳೋದು ಇದು ಟಿ ವಿ ಸರಿ ಇಲ್ಲ ನಾನೇ ಟಾಯ್ಲೆಟ್ ತೊಳಿಲಿ ನಾನೇ ಕಸ ಗುಡಿಸಲಿ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ನನ್ನ ಕೂತರು ತಪ್ಪ ನಿಂತರೂ ತಪ್ಪ ಇಂಥ ಒಂದು ಇಶ್ಯೂಗಳನ್ನು ನೀವು ಮಾಡ್ಕೊಂಡು ಮಾಡ್ಕೊಂಡು ಹೋದಷ್ಟು ಕೂಡ ನೀವು ಒಳಗೆ ಕೆಸರಲ್ಲಿ ಅದು ಎಷ್ಟು ಒದ್ದಾಡ್ತಿರೋ ನೀವು ಕೆಸರೊಳಗಡೆ ಸಿಕ್ಕಾಕ್ಕೊಂಡು ಕೆಸರಲ್ಲಿ ನೀವು ಕಾಲಾದರೂ ಎಷ್ಟಾದರೂ ಇರಿ ಕೈಯಾದರೂ ಇರಿ ಎಷ್ಟು ಬಡದಷ್ಟು ಕೂಡ ಕೆಸರು ನಿಮ್ಮನ್ನು ಒಳಗಡೆ ಎಳ್ಕೊಳ್ತಾ ಹೋಗುತ್ತೆ ವಿನಃ ನಿಮ್ಮನ್ನು ಆಚೆಗೆ ತೇಸಿಯಲ್ಲ ಅದೇ ಥರ ಜೈಲು ಒಳಗಡೆ ನೀವು ಇದ್ದಿರಲ್ಲ ದರ್ಶನ್ ಅವರೇ ನೀವೀಗ ಆಚೆ ಬರೋದು ಏನು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಒಳಗಡೆ ಇದ್ದುಕೊಂಡೇ ಒಂಥರ ರೋಷ ಆವೇಶಗಳನ್ನು ತೋರಿಸ್ಕೊಳ್ಳೋದು ಪ್ರತಿ ಘಟನೆಗೂ ಪ್ರತಿ ಘಟನೆಗೂ ರೆಸ್ಪಾಂಡ್ ಮಾಡುವುದು ಬೇರೆ ರಿಯಾಕ್ಟ್ ಮಾಡುವುದು ಬೇರೆ ದರ್ಶನ್ ಅವರೇ ರೆಸ್ಪಾಂಡ್ ಮಾಡುವುದು ಬೇರೆ ರಿಯಾಕ್ಟ್ ಮಾಡೋದು ಬೇರೆ ಕ್ರಿಯೆ ಪ್ರತಿಕ್ರಿಯೆ ಪ್ರತಿಸ್ಪಂದನೆ ಭಾಳ ವ್ಯತ್ಯಾಸಗಳಿರ್ತವೆ ದರ್ಶನವರೇ ನೀವು ಆ ವಿಚಾರಕ್ಕೆ ಯೋಚನೆ ಮಾಡಿ ಎಲ್ಲದಕ್ಕೂ ನೀವು ರಿಯಾಕ್ಟ್ ಮಾಡ್ತಾ ಹೋದರೆ ಪ್ರತಿ ಇನ್ಸಿಡೆಂಟ್ಗೂ ನೀವು ರಿಯಾಕ್ಟ್ ಮಾಡ್ತಾ ಹೋದರೆ ನಿಮಗೆ ಕಷ್ಟ ಆಗಿಬಿಡುತ್ತೆ ದಾರಿಗಳು ನಿಮಗೆ ಮುಚ್ಚೋಗ್ಬಿಡ್ತವೆ ಬಳ್ಳಾರಿ ಜೈಲಲ್ಲಿ ನೀವು ಯಾವ್ಯಾವ ದಾರಿಯಿಂದ ನೀವು ಆಚೆ ಬರಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರೋ ಲೀಗಲಿ ಅಂಥ ದಾರಿಗಳು ನೀವು ಪ್ರತಿ ಘಟನೆಗೂ ರಿಯಾಕ್ಟ್ ಮಾಡ್ತಾ ಹೋದಷ್ಟು ಕೂಡ ಸ್ಪಂದಿಸಿ ಘಟನೆಗಳಿಗೆ ಘಟನೆಗಳಿಗೆ ಸ್ಪಂದಿಸಿ ಪ್ರತಿಕ್ರಿಯಿಸ್ಬೇಡಿ ಪ್ರತಿಕ್ರಿಯಿಸಬೇಡಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತೀನಿ ನಾನು ನಾನೇನು ಅಂತ ತೋರಿಸ್ಬಿಡ್ತೀನಿ ನನ್ನ ದೇಶ ಶಕ್ತಿ ತೋರಿಸ್ಬಿಡ್ತೀನಿ ನೋ ಸ್ಪಂದಿಸ್ಕೊಳ್ಳಿ ಮನಸ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇ ಎಲ್ಲದಕ್ಕೂ ನೀವು ರಿಯಾಕ್ಟ್ ಮಾಡ್ತಾ ಹೋದಷ್ಟು ಕೂಡ ನಿಮ್ಮ ಬೈಲ್ ಅರ್ಜಿ ಆಗುತ್ತಲ್ಲ ನಿಮ್ಮ ವಕೀಲರ ಟೀಮ್ ಇದೆಯಲ್ಲ ಅವರಿಗೆ ತೊಂದರೆ ಆಗುತ್ತೆ ಹೊರಗಿನ ಘಟನೆಗಳಿಗೆ ಸಂಗತಿಗಳಿಗೆ ನೀವು ಅದೇ ಕಾರಣಕ್ಕೂ ಪ್ರತಿಕ್ರಿಯೆ ಕೊಡಬೇಡಿ ಮೊನ್ನೆ ಮಿಡಲ್ ಫಿಂಗರ್ ತೋರಿಸಿದಂಥ ವಿಚಾರ ಇತ್ತಲ್ಲ ನಿಮ್ಮ ಮೇಲೆ ತುಂಬ ನೆಗೆಟಿವ್ ಆಗಿದೆ ಇದು ನಿಮಗಿದ ನೆನಪಿರಲಿ ಮಿಡ್ಲ್ ಫಿಂಗರ್ ವಿಚಾರ ಏನೋ ಒಂದು ಸರಳ ಅಂತ ನೀವು ಹೇಳಿಬಿಡಬಹುದು ನಾನು ಇಲ್ಲ ಅಂತ ನೀವು ಮಾತಾಡಿಬಿಡಬಹುದು ಆ ಥರ ಉದ್ದೇಶ ಇರಲಿಲ್ಲ ಅಂತ ಹೇಳಬಹುದು ನೀವು ಆದರೆ ಅದು ಹಾಗಾಗಿಲ್ಲ ನೀವು ತೋರಿಸಿರುವ ಮಿಡಲ್ ಫಿಂಗರ್ ವಿಚಾರ ಇದೆಯಲ್ಲ ನಿಮ್ಮ ಮೇಲೆ ಸಾಕಷ್ಟು ನಕಾರಾತ್ಮಕ ಪ್ರತಿಕ್ರಿಯೆ ಪ್ರಕ್ರಿಯೆ ಅದು ಆಗಿದೆ ಸಾಕಷ್ಟು ನೆಗೆಟಿವ್ ಆಗಿಬಿಟ್ಟಿದೆ ಸ್ವಾಮಿ ಅದಕ್ಕೆ ನೆಗೆಟಿವಿಟಿಗಳಿಂದ ನಿಮ್ಮ ವಿರುದ್ಧದ ಕೆ ಈ ಥರದ್ದು ನೆಗೆಟಿವಿಟಿಗಳ ವಿಚಾರಗಳು ಬರ್ತಾ ಇದೆಯಲ್ಲ ಇದರಿಂದ ಆಚೆ ಇರಿ ಜೈಲಿನ ಒಳಗಾದರೂ ಸರಿ ಆಚೆ ಆದರೂ ಸರಿ ಇವುಗಳಿಂದ ದೂರ ಇರಿ ನೀವು ಅಧಿಕಾರಿಗಳಿಗೆ ಪದೇ ಪದೇ ನೀವು ಕಿರಿಕ್ ಮಾಡ್ತಾ ಇದ್ದೀರಿ ಅಂತ ಅನ್ನಿಸ್ಬಾರ್ದು ಆ ಥರ ಸುದ್ದಿ ಇದೆ ಇಲ್ಲಿ ಪ್ರತಿ ವಿಚಾರಕ್ಕೂ ನೀವು ಅಧಿಕಾರಿಗಳೊಂದಿಗೆ ಜಗಳ ಇದ್ದೀರಿ ಹಠ ಮಾಡ್ತಾ ಇದ್ದೀರಿ ಕಿರಿಕ್ ಮಾಡ್ತಾ ಇದರಿಂದ ಸುದ್ದಿ ಇದೆ ಹೀಗೆ ಮಾಡ್ಕೋಬೇಡಿ ಅಧಿಕಾರಿಗಳ ಬಳಿಯಲ್ಲಿ ನಿಮ್ಮ ವರ್ತನೆ ಮೃದುವಾಗಿರಲಿ ಮೃದುವಾಗಿರಲಿ ಸಾಫ್ಟಾಗಿ ಬಿಹೇವ್ ಮಾಡಿ ಏನು ಕಳ್ಕೊಳ್ಳೋದೇನಿಲ್ಲ ಇವು ಈಗ ಜೈಲಲ್ಲಿ ಅರ್ಥಾತ್ ಅದು ಎಷ್ಟು ಒದ್ದಾಡ್ತೀರಿ ಅಲ್ಲಿ ಎಷ್ಟು ಚೀರಾಡ್ತೀರಿ ಎಷ್ಟು ಹಾರಾಡ್ತೀರಿ ಕೈಕಾಲು ಎಷ್ಟು ಬಡಿತೀರಿ ಅಷ್ಟು ಮುಳುಗ್ತಾ ಇರ್ತೀರಿ ದರ್ಶನ್ ಅವರೇ ಹುಷಾರ್ ನಿಮ್ಮ ವರ್ತನೆ ನಡವಳಿಕೆಗಳಿದೆಯಲ್ಲ ಇದು ಜಾಮೀನು ಪ್ರಕ್ರಿಯೆಗಳಿಗೆ ತುಂಬ ತೊಡಕಾಗ್ಬಿಡುತ್ತೆ ಎದುರಾಳಿಗಳಿಗೆ ನೀವಾಗ ನೀವೇ ನೀವಾಗ ನೀವೇ ಕೋಲ್ ಕೊಟ್ಟು ಹೊಡೆಸ್ಕೊಳಕ್ಕೆ ಹೋಗಬೇಡಿ ದೊಣ್ಣೆ ಕೊಟ್ಟು ಹೊಡೆಸ್ಕೊಳ್ಳೋ ಕೆಲಸ ಇದು ನೀವೆಷ್ಟು ನೆಗೆಟಿವಿಟಿಗಳಿಂದ ತುಂಬೋಗಿರ್ತಿರೋ ಎಷ್ಟು ಪ್ರತಿಕ್ರಿಯೆ ಕೊಡ್ತಾ ಇದ್ದರೋ ಎಲ್ಲದಕ್ಕೂ ಕೂಡ ಅಷ್ಟೇ ಅದು ಪ್ರತಿಕೂಲವಾಗುತ್ತದೆ ನಿಮ್ಮ ನಡವಳಿಕೆ ಸುಧಾರಿಸ್ಕೊಳ್ಳಿ ದರ್ಶನ್ ಅಂತ ಹೇಳಿ ಒಬ್ಬರು ಅನಾಮಧೇಯ ಒಬ್ಬರು ವಕೀಲರು ಇದೇ ದರ್ಶನ್ ಅವ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಹಾಗಾಗಿ ಇದು ಕೂಡ ಅಂದರೆ ಅವರೇ ತುಂಬ ಬ್ಯಾಡ್ ಸಜೆಷನ್ಸ್ ಕೊಟ್ಟಿದ್ದಾರೆ ತುಂಬ ಕೆಟ್ಟ ಸಜೆಷನ್ಸ್ ಕೊಟ್ಟಿದ್ದಾರಾ ಇಲ್ಲ ಒಬ್ಬ ದರ್ಶನ್ ಅವರ ಹಿತೈಷಿಯಾಗಿಯೇ ಆ ಅನಾಮಧೇಯ ವಕೀಲರು ಪತ್ರವನ್ನು ಬರೆದಿರೋದು ಹೊರಗಡೆ ಲೋಕದಲ್ಲಿ ಏನಾಗ್ತಾ ಇದೆ ಏನು ಬೇಕಾಗಿದೆ ಜೈಲೊಳಗಡೆ ನಡವಳಿಕೆಗಳು ನಿಮ್ದು ಹೇಗಿದೆ ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿಕೊಂಡೇ ಈ ಅನಾಮಧೇಯ ಪತ್ರ ದರ್ಶನ್ಗೆ ಬಂದಿದೆ ಇದ್ರ ಬಗ್ಗೆ ಮಾತಾಡಿಕೆ ಮೊದಲಿಗೆ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ಐ ಎಸ್ ಅವರಿದ್ದಾರೆ ದಿಲೀಪ್ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ದಿಲೀಪ್ ಕುಮಾರ್ ಅವರ ಪ್ರಶ್ನೆ ಇದು ನಿಜಾನ ಇದು ಅಂತ ಈಗ ಇದಕ್ಕೆ ಎರಡೂ ತರ ವಾದ ಇದೆ ಕೆಲ ವಕೀಲ ಸಮುದಾಯ ಮಾತಾಡ್ತಾರೆ ಇಲ್ಲ ಜೈಲು ಒಳಗಡೆಯ ಆ ಥರ ನಡವಳಿಕೆಗಳು ಒಬ್ಬರು ವಿಚಾರಣಾಧೀನ ಖೈದಿಯಾಗಿದ್ದಾಗ ಅಷ್ಟು ಮ್ಯಾಟ್ರ್ ಆಗಲ್ಲ ಆತ ಏನು ಸಜಾಬಂದಿಯಲ್ಲ ಸನ್ನಡತೆ ಆಧಾರದ ಮೇಲೇನು ಅರ್ಜಿ ಹಾಕ್ಕೊಳ್ಬೇಕಾಗಿಲ್ಲ ತನಗೆ ಬಿಡುಗಡೆ ಮಾಡಿ ಅಂತ ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ಈ ಥರದ ವಿಚಾರಗಳು ಕಿರಿಕಿರಿಗಳು ಈ ಮನುಷ್ಯ ಒಳಗಡೆ ಇದ್ದೇ ಇಷ್ಟು ಮಾಡ್ತಾನೆ ಇನ್ನು ಆಚೆ ಬಿಟ್ಟರೆ ಇನ್ನೇನು ಮಾಡಬಲ್ಲ ಸಾಕ್ಷಿ ನಾಶ ಮಾಡಬಲ್ಲ ಇವನು ಬೇಡ ಇದು ಒಂದು ವಾದ ಇದೆ ಇದು ಹೇಗೆ ಇದು ಅಂತ ಸರ್ ಇವಾಗ ಅವರ ನಡವಳಿಕೆ ಹ್ಞೂ ಅಂದರೆ ಜೈಲ ಒಳಗಡೆ ಇದ್ದಾಗ ಏನೇನು ಅವರು ಮಾಡ್ತಾ ಇದಾರೆ ಅದು ಅವರ ಜಾಮೀನು ಅರ್ಜಿಗೆ ಪೂರಕವಾಗಿರುತ್ತೋ ಅಥವಾ ಮಾರಕನೋ ಮಾರಕನೋ ಅಂತ ಹೇಳ್ತಾರೆ ಸೊ ಇವಾಗ ಎರಡ್ ಅಂಶ ಇದೆ ನೋಡಿ ಜೈಲಲ್ಲಿ ಕುತ್ಕೊಂಡು ನಾಲ್ಕು ಜನ ರೌಡಿಗಳ ಜೊತೆ ಕಾಫಿ ಟೀ ಸೇತ್ಕೊಂಡು ರಾಜ ಆತಿಥ್ಯವನ್ನ ಏನ್ ತಗೋತಾ ಇತ್ತು ಅದನ್ನ ಪ್ರಾಸಿಕ್ಯೂಷನ್ ಅವರು ಯಾರು ಬೇಲರ್ಜಿನ ಅರ್ಜಿನ ಅಬ್ಜೆಕ್ಷನ್ ಹಾಕ್ತಾರೆ ಅವರು ಒಬ್ಬ ಆರೋಪಿ ಬಂಧನದಲ್ಲಿ ಇರಬೇಕಾದ್ರೆ ಹಲವಾರು ಕುಖ್ಯಾತ ರೌಡಿಗಳ ಜೊತೆ ಸೇರಿಕೊಂಡು ಅಲ್ಲಿ ಒಂದು ಕೆಲವೊಂದು ಅಪರಾಧವನ್ನ ಎಸಗಿದ್ದಾರೆ ಅಂತಂದ್ರೆ ಇನ್ನು ಹೊರಗಡೆ ಬಂದು ಈ ಕೇಸಿನ ಸಾಕ್ಷಿಗಳನ್ನ ನಾಶಪಡಿಸುವ ಪ್ರಯತ್ನ ಮತ್ತು ಅವರ ಮೇಲೆ ಪ್ರಭಾವ ಬೀರುವ ಪ್ರಯತ್ನವನ್ನ ಯಾಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಅನ್ನ ಕೋರ್ಟ್ ಗಮನಕ್ಕೆ ತಂದ್ರೆ ಆ ಕೋರ್ಟ್ ಅದನ್ನ ಯೋಚನೆ ಮಾಡ್ಲೇಬೇಕಾಗುತ್ತೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಎರಡು ಈ ಅಂದ್ರೆ ಒಂದ್ ಕೈ ಬಿರಳನ್ನ ಸನ್ನೆ ಮಾಡಿ ತೋರಿಸಿದ್ದು ಮಾಧ್ಯಮಕ್ಕೆ ಮಾಧ್ಯಮಕ್ಕೂ ಅಥವಾ ಯಾರಿಗೋ ಅವರ ಎನಿಮಿ ಯಾರು ಇರ್ತಾರೆ ಅವರಿಗೆ ಈ ನಿನ್ನ ನಡವಳಿಕೆ ನಿನ್ನ ವೈಯಕ್ತಿಕ ನಡವಳಿಕೆ ಸಮಾಜದ ಮೇಲೆ ಒಂದು ಯಾವ ತರ ಪರಿಣಾಮ ಬೀರುತ್ತೆ ಇನ್ನೊಂದು ನಿನ್ನ ಮೇಲೆ ನಿಮಗೆ ಯಾವ ತರ ಪರಿಣಾಮ ಬೀರುತ್ತೆ ಅಂತ ಅಂದ್ರೆ ನೀನ್ ಜೈಲಿಗೆ ಹೋದ್ರು ನಿನ್ನ ದುರಹಂಕಾರವನ್ನ ಬಿಟ್ಟಿಲ್ಲ ನಿನ್ನ ಆಟಿಟ್ಯೂಡ್ ಅನ್ನ ಬಿಟ್ಟಿಲ್ಲ ಹಾಗಾದ್ರೆ ಬೇಲು ಕೊಡ್ಲಿಕ್ಕೆ ಸಮಂಜಸವೇ ಅಂತ ಹೇಳ್ಬಿಟ್ಟು ಹೈಲೈಟ್ ಮಾಡಬಹುದು ಜೊತೆಗೆ ಮುಖ್ಯವಾಗಿ ಏನ್ ಬೇಕಾಗಿರೋದು ಚಾರ್ಜ್ ಶೀಟ್ ಅಲ್ಲಿ ಅವ್ರ ಮೇಲೆ ಏನ್ ಆಪಾದನೆಗಳಿದೆ ಒಂದು ಜಾಮೀನ್ ಮೇಲೆ ಬಿಟ್ರೆ ಈ ಸಂದರ್ಭದಲ್ಲಿ ಏನೇನು ಅನಾಹುತ ಆಗುತ್ತೆ ಎರಡು ಈ ಎರಡ್ರೂ ಅಂದ್ರೆ ಏನ್ ಮೆರಿಟ್ಸ್ ಮೇಲೆ ಅಥವಾ ಏನ್ ಯೋಚನೆ ಮಾಡ್ತಾರೆ ಕೋರ್ಟ್ ಈ ಎಲ್ಲ ಅಂಶಗಳನ್ನ ಪ್ರಾಸಿಕ್ಯೂಷನ್ ವಾದ ಮಾಡಬಹುದು ಸೊ ನೀವು ಒಂದು ಸಲ ಯಾಕಂದ್ರೆ ಬೇಲ್ ಕೊಡೋದು ಡಿಸ್ಕ್ರಿಪ್ನರಿ ಪವರ್ ಕೊಡ್ಲೇಬೇಕಂತ ಹೇಳ್ಬಿಟ್ಟು ಯಾವ ಕಾರಣ ಇಲ್ಲ ಒಂದು ಜಡ್ಜ್ದು ಡಿಸ್ಕ್ರಿಪ್ಷನರಿ ಪವರ್ ಇರುತ್ತೆ ಹೌದು ನಾನು ವಿವೇಚನಾ ಅಧಿಕಾರ ಇದನ್ನ ಬಳಸಬೇಕಾ ಈ ಕೇಸಲ್ಲಿ ಬೇಡವಾ ಅಂತ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ಅವ್ರ ನಡೆಯು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಅವರಿಗೆ ಅಂತ ಹೇಳ್ಬಿಟ್ಟು ಹೇಳ್ಬಹುದು